नमस्कार रिव्यू चैनल के स्वागत नानु सौख्यागर वरुण के ओडोड बंदे सिद्दरामय्य निजक्कू बी एल संतोष टेंशन शुरू आगदिया सिद्दरामय्यनवरिगे सिद्धू तवरल्लि एनिदु बी एल एस होस गेम इंट्रेस्टिंग विचार नि मुंदे इर्ता इद्दीवि मिस माडिद्रे नम्म चानल अन्नु सब्सक्राइब माडि बेल बटन क्लिक माडिद्रे एल्ल अपडेट्स निम्मन्नु तलुपुत्ते वीक्षकरे ಇಷ್ಟು ದಿನ ಬಿ ಎಲ್ ಸಂತೋಷ್ ಅಂದರೆ ಸ್ವಪಕ್ಷಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನೋ ವಿಚಾರಕ್ಕೆ ಹೆಚ್ಚು ಸದ್ದು ಮಾಡಿರೋದು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಅದಕ್ಕೆ ಕಾರಣ ಸಂತೋಷ್ ಅನ್ನೋ ಥರ ಚರ್ಚೆಗಳು ಮಾಧ್ಯಮಗಳಲ್ಲಿ ಕೇಳಿಬಂದವು. ಆಮೇಲೆ ಮೊನ್ನೆ ಅಷ್ಟೇ ನಾವು ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು ಹೊರಗಡೆ ಹೋಗಿ ಕಾಂಗ್ರೆಸ್ ಸೇರಿ ನೇರ ವಾಗ್ದಾಳಿ ನಡೆಸಿದ್ರು ಸಂತೋಷ್ ಹೆಸರನ್ನು ತಗೊಂಡು. ಬಹಳಷ್ಟು ಜನ ಪಕ್ಷದಲ್ಲಿ ಟಿಕೆಟ್ ಕಳ್ಕೊಳ್ಳೋದಕ್ಕೆ ಅಸಮಾಧಾನದ ವಾತಾವರಣ ಏನು ಸೃಷ್ಟಿಯಾಯಿತು, ಇದೆಲ್ಲದಕ್ಕೂ ಸಂತೋಷ್ ಕಾರಣ ಅನ್ನೋ ಥರದ ಮಾತುಗಳೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕೇಳಿಬಂತು. ಆದರೆ ಈಗ ಸಂತೋಷ್ ಹೆಸರು ವಿರೋಧ ಪಕ್ಷದವ್ರನ್ನ ಕಟ್ಟಾಕೋ ವಿಚಾರದಲ್ಲಿ ಕೇಳಿಬರ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ತವರಲ್ಲಿ ಪ್ರತಿಷ್ಠೆಯಾಗಿ ತಗೊಂಡು ಅಖಾಡಕ್ಕೆ ಇಳಿದಿದ್ದಾರೆ ಈಗ ಬಿ ಎಲ್ ಸಂತೋಷ್. ಒಂದು ಪಕ್ಷದಲ್ಲಿನ ಬಂಡಾಯ ಶಮನಕ್ಕೆ, ಆ ಮೂಲಕ ಪಕ್ಷಕ್ಕೆ ಬಲ ತುಂಬೋದಕ್ಕೆ, ಮತ್ತೊಂದು ಸಿದ್ದರಾಮಯ್ಯನವ್ರನ್ನ ಕಟ್ಟಾಕೋದಕ್ಕೆ. ಸಿದ್ದು ಬಲವನ್ನು ಕುಗ್ಗಿಸೋದೇ ಸಂತೋಷ್ ಅವರ ಬಿಗ್ ಟಾರ್ಗೆಟ್ ಈಗ ಈ 23 ಚುನಾವಣೆ ದೃಷ್ಟಿಯಿಂದ. ಎಲ್ಲಕ್ಕಿಂತ ಪ್ರಮುಖವಾಗಿ ವರುಣಾದಲ್ಲಿ ಹೊಸ ಪ್ರಯೋಗಕ್ಕೆ ದಾರಿ ಮಾಡಿಕೊಟ್ಟಿದ್ದೇ ಸಂತೋಷ್ ಅವರು. ಅಶೋಕ್ ಅವ್ರನ್ನ ಕನಕಪುರದಲ್ಲಿ, ಸೋಮಣ್ಣ ಅವ್ರನ್ನ ವರುಣಾದಲ್ಲಿ ನಿಲ್ಲಿಸಬೇಕು ಅನ್ನುವಂತಹ ವಿಚಾರ ಸಂತೋಷ್ ಅವರಿಂದ ಬಂದಿದ್ದು ಮತ್ತು ನಿರ್ಧಾರ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತು. ಸೋಮಣ್ಣ ಅವರೀಗ ವರುಣಾದಲ್ಲಿ ನಿಲ್ತಾರೆ ಅಂತ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರು ಅಖಾಡವನ್ನು. ನೆಗ್ಲೆಕ್ಟ್ ಮಾಡಿದರೆ ಎಲ್ಲಿ ಕಳೆದ ಬಾರಿಯಂತೆ ಎಲ್ಲರೂ ಒಂದಾಗ್ಬಿಡ್ತಾರೋ, ರಾಹುಕೇತುಗಳು ಒಂದಾಗ್ತಾರೋ, ಮತ್ತೆ ತನ್ನ ಶತ್ರುಕೂಟ ಆ್ಯಕ್ಟಿವ್ ಆಗುತ್ತಾ ಅನ್ನೋ ಆತಂಕದಲ್ಲಿ ಸ್ವಲ್ಪ ಜಾಸ್ತಿ ಸಮಯ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದನ್ನೇ ಪ್ರತಾಪ್ ಸಿಂಹ ಅವರು ಬರ್ಕೊಂಡಿರೋದು. ನಾನು ನಾಮಪತ್ರ ಸಲ್ಲಿಸೋದಕ್ಕೆ ಬರ್ತೀನಿ ಅಷ್ಟೇ, ಒಂದಿನ ಬಂದು ಹೋಗ್ತೀನಿ, ಉಳಿದದ್ದೆಲ್ಲ ನಮ್ಮ ಕಾರ್ಯಕರ್ತರು ನೋಡ್ಕೊಳ್ತಾರೆ, ವರುಣಾದಲ್ಲಿ ನನ್ನನ್ನು ಆರಾಮಾಗಿ ಗೆಲ್ಲಿಸಿ ಕಳಿಸ್ತಾರೆ ಜನ ಅನ್ನುವಂಥ ನಂಬಿಕೆ ನನಗಿದೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದ ಸಿದ್ದರಾಮಯ್ಯನವರೇ. ಏನಾಯ್ತು ನಿಮಗೆ, ಸೋಮಣ್ಣವ್ರು ಬರ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ 2 ದಿನ ಮುಂಚೆನೇ ಬಂದು ನಾಮಿನೇಷನ್ ಮಾಡಿದ್ರಿ, ಶಕ್ತಿ ಪ್ರದರ್ಶನ ಮಾಡಿದ್ರಿ, ಈಗ ಮತ್ತೆ ಬಂದಿದ್ದೀರಿ, ಮೀಟಿಂಗ್ ಮಾಡ್ತಾ ಇದ್ದೀರಿ, 2-3 ಮೀಟಿಂಗ್ ಆಯಿತು, ಮುಂದಿನ ವಾರ ಪಾಪ ಇಲ್ಲೇ ಇರ್ತಾರಂತೆ ಸಿದ್ದರಾಮಯ್ಯನವರು, ಇದು ಭಯ, ಈ ಭಯ ಇರಬೇಕು ಅಂತ ಅವರು ಬರ್ಕೊಂಡಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂತೋಷ್ ಅವರು ಮೈಸೂರಲ್ಲಿ ಮಾಡಿರುವಂಥ ಮೀಟಿಂಗ್ ನಮಗೆಷ್ಟು ಮುಖ್ಯ, ಮಂಡ್ಯ, ಮೈಸೂರು, ಚಾಮರಾಜನಗರ, ನಾವು ಕರಾವಳಿಯಲ್ಲಿ, ಕೊಡಗಲ್ಲಿ, ಚಿಕ್ಕಮಗಳೂರಲ್ಲಿ ಇಲ್ಲೆಲ್ಲ ಆರಾಮಾಗಿ ಅಷ್ಟು ಬಾಚಿಕೊಳ್ತೀವಿ, ಕಾನ್ಫಿಡೆನ್ಸ್ ಇದೆ ನಮಗೆ, ಹಳೆ ಮೈಸೂರು ಭಾಗವೇ ನಿರ್ಣಾಯಕ, ಇಲ್ಲಿ ನಮಗೆ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಹೊಸ ಹೊಸ ರಣತಂತ್ರಗಳನ್ನು ಹೆಣೆಯೋದು, ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಎಲ್ಲೆಲ್ಲ ಅವಕಾಶ ಇದೆ, ಬಂಡಾಯ ಶಮನ ಮಾಡಿ ಪಕ್ಷವನ್ನು ಗೆಲುವಿನತ್ತ ಕರ್ಕೊಂಡು ಹೋಗೋದು ಹೇಗೆ, ಇದೆಲ್ಲ ಟಾಸ್ಕ್ ಕೈಗೆತ್ತಿಕೊಂಡು ಈಗ ಅಖಾಡಕ್ಕೆ ಇಳಿದಿದ್ದಾರೆ, ಮೀಟಿಂಗ್ಗಳನ್ನು ನಡೆಸಿದ್ದಾರೆ. ಹಾಗೆ ಪ್ರತಾಪ್ ಸಿಂಹ ಅವರು ಸೋಮಣ್ಣವ್ರ ಜೊತೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ವರುಣಾದಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಬಿಸಿ ಮುಟ್ಟಿಸೋದಕ್ಕೆ, ಸಿದ್ದರಾಮಯ್ಯನವ್ರನ್ನ ವರುಣಾದಲ್ಲಿ ಸೋಲಿಸೋದು ಬಿ ಜೆ ಪಿ ಬಹುಶಃ ಆ ಲೆಕ್ಕಾಚಾರ ಇಟ್ಕೊಂಡಿರ್ಲಿಕ್ಕಿಲ್ಲ, ಅವರ ಪರವಾದ ಭರ್ಜರಿ ಅಲೆ ಇದೆ ಇಲ್ಲಿ. ಆದರೆ ಅಷ್ಟು ಸಲೀಸಾಗಿ ಬೇರೆ ಕಡೆ ಓಡಾಡ್ಕೊಂಡಿರೋದಕ್ಕೆ ಬಿಡದೆ ಪದೇ ಪದೇ ವರುಣಾಗಿ ಬರೋ ಥರ ಮಾಡಿದೆಯಾ ಈಗ ಸಂತೋಷ್ ಅವರ ಈ ಸ್ಟ್ರಾಟಜಿ. ಅದನ್ನೇ ಪ್ರತಾಪ್ ಸಿಂಹ ಅವರು ಭಯ ಶುರುವಾಗಿದೆ ಸಿದ್ದರಾಮಯ್ಯನವ್ರಿಗೆ ಅಂತ ಬರ್ಕೊಂಡಿದ್ದಾರೆ. ಸೋಲಿನ ಭಯ ಅನ್ನೋದಕ್ಕಿಂತ ಸಮಸ್ಯೆ ಆಗಬಾರ್ದು, 1% ರಿಸ್ಕು ಬೇಡ ಅಂತ ಏನಕ್ಕೆ ಕೋಲಾರ ಬಿಟ್ಟು ಬಂದರೋ, ಇಲ್ಲೂ ನಾನು ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಅಂತ ಹೆಚ್ಚಿನ ಸಮಯ ಮೀಸಲಿಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅದನ್ನೇ ಈಗ ಬಿ ಜೆ ಪಿ ಸಂಭ್ರಮಿಸ್ತಾ ಇರೋದು. ಸಂತೋಷ್ ಅವರು ಈ ರೀತಿ ಹಳೆ ಮೈಸೂರು ಭಾಗದಲ್ಲಿ ಖುದ್ದು ತಾನೇ ಅಖಾಡಕ್ಕಿಳಿದು ರಣತಂತ್ರಗಳನ್ನು ಹೆಣೀತಿದ್ದಾರೆ. ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ದರು ಹೈಕಮಾಂಡ್ಗೆ, ಮತ್ತು ಈ ಮೂಲಕ ಯಡಿಯೂರಪ್ಪನವರು ಇಲ್ಲದ ಬಿ ಜೆ ಪಿಯು ಕೂಡ ಅಧಿಕಾರ ಪಡೆಯಬಲ್ಲದು ಅನ್ನುವಂಥ ಸೂತ್ರ ಹೆಣೆಯಲ್ಪಟ್ಟಿತ್ತು ಅನ್ನೋದೆಲ್ಲ ಚರ್ಚೆಯಾಗಿತ್ತು. ಬಟ್ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗುತ್ತೆ, ಬಿ ಎಸ್ ವೈಗೆ ಮತ್ತೆ ಪವರ್ ಬರುತ್ತೆ, ಬಂಡಾಯ ಹೇಳೋದಕ್ಕೆ ಸಂತೋಷ್ ಅವ್ರ ಕಾರಣ ಅನ್ನೋ ಮಾತೆಲ್ಲ ಶುರುವಾಗುತ್ತೆ. ಸೊ ಈಗ ಮದ್ದು ಅರಿಯೋದಕ್ಕೂ ಅನಿವಾರ್ಯವಾಗಿ ಅಖಾಡಕ್ಕೆ ಇಳಿಬೇಕಾಗಿದೆ. ಸಂತೋಷ್ ಅವರು ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಟ್ಟಿದ್ದಾರೆ. ಬಿ ಎಲ್ ಸಂತೋಷ್ ಅವರು ಅಲ್ಲಿ
ಸ್ವತಃ ಯಾರ್ಯಾರು ಅಸಮಾಧಾನಿತರಿದ್ದಾರೋ ಎಲ್ಲರಿಗೂ ಕರೆ ಮಾಡಿ ಮಾತನಾಡುವ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಭವಿಷ್ಯದ ಭರವಸೆಗಳನ್ನು ಕೊಡುವ ಮೂಲಕ ಒಗ್ಗಟ್ಟಿನ ಮಂತ್ರ ಪಠಿಸೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಕಾದು ನೋಡಬೇಕು ಬಿ ಎಲ್ ಸಂತೋಷ್ ಅವರ ಈ ಸೂತ್ರ ಯಶಸ್ವಿಯಾಗುತ್ತಾ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಚೆಕ್ಮೇಟ್ ಇಡಬಲ್ಲರ ಸಂತೋಷ ಅನ್ನೋದನ್ನು ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.